ಧೂಳ ಬರ್ತಾ ಇದೆ ನೋಡಿ, ಹೊಸ ರೂಟ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಧೂಳು ಬರ್ತಾ ಇದೆ. ಹುಬ್ಬಳ್ಳಿ ಸಿಂಧು ಟ್ರೈನ್ ಬರ್ತಾ ಇದೆ ನೋಡಿ. ನಾವು ಹೋಗ್ತಾ ಇರೋದು ಇದು ಸಾಯಂಕಾಲ 5 ಗಂಟೆಗೆ ಡಿಪಾರ್ಚರ್ ಆಗುತ್ತೆ. ಈಗ ಅದು ಫಸ್ಟ್ ಡಿಪಾರ್ಚರ್ ಆಗುತ್ತೆ ಆ ಟ್ರೈನ್. ಅದು ಮೇ ಬಿ ಈಗ ಲೋಕೋ ರಿವರ್ಸಲ್ ಮಾಡ್ತಾರೆ ಅನಿಸುತ್ತೆ. ಅದಾದ ನಂತರ ಫಸ್ಟ್ ಅದಕ್ಕೆ ಕ್ಲಿಯರೆನ್ಸ್ ಕೊಡ್ತಾರೆ, ಅದಾದ ನಂತರ ನಮ್ಮದು 5 ಗಂಟೆಗೆ. ಉದ್ಘಾಟನೆ ದಿನವೇ 2-2 ಟ್ರೈನ್ಗಳು ಸಿಂಧು ರೈಲ್ವೆ ಸ್ಟೇಷನಲ್ಲಿ. ಇದರದು ಟ್ರೈನ್ ನಂಬರ್ ಬಂದು 07301, 07302. ಮಾರ್ನಿಂಗ್ ಟ್ರೈನ್ ಆಗಿರೋದ್ರಿಂದ ಬರೀ ಜನರಲ್ ಕೋಚ್ಗಳು ಅಷ್ಟೇ ಇದಾವೆ. ಹುಬ್ಬಳ್ಳಿ ಕಾರಟಿ ಅಂತಲೇ ಬೋರ್ಡ್ ಇದೆ, ಚೇಂಜ್ ಆಗಿಲ್ಲ ಸಿಂಧನೂರು ಅಂತ. ಇದೂ ಅಷ್ಟೇ ಯಶವಂತಪುರ ಕಾರಟಿ ಅಂತಲೇ ಇದೆ, ಇನ್ನೂ ಚೇಂಜ್ ಮಾಡಿಲ್ಲ ಬೋರ್ಡನ್ನು. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಈ ರೂಟಲ್ಲಿ ಕ್ರಾಸಿಂಗ್. ಒಂದು 2-3 ವರ್ಷದಿಂದ ಈ ಟ್ರೈನ್ ಇದೇ ರೂಟಲ್ಲಿ ತಿರುಗಾಡಿದ್ದೀನಿ, ಬಟ್ ಈ ಥರ ನಾನು ಕ್ರಾಸಿಂಗೇ ನೋಡಿರಲಿಲ್ಲ. ಲೋಕೋ ರಿವರ್ಸಲ್ ಮಾಡ್ತಾ ಇದ್ದಾರೆ ನೋಡಿ. ಸದ್ಯಕ್ಕೀಗ ಸಿಂಧನೂರೇ ಟರ್ಮಿನಲ್ ಸ್ಟೇಷನ್ ಆಗಿರೋದ್ರಿಂದ ಇಲ್ಲಿಂದ ಮತ್ತೆ ಆಪೋಸಿಟ್ ಹೇಗೆ ಬಂದಿರುತ್ತೋ ಅದೇ ಡೈರೆಕ್ಷನಲ್ಲಿ ರಿಟರ್ನ್ ಹೋಗ್ತವೆ ಎಲ್ಲ ಟ್ರೈನ್ಗಳು. ಶ್ರೀ ಸಿದ್ಧಾರೂಢ ಸ್ವಾಮೀಜಿ ರೈಲ್ವೆ ಸ್ಟೇಷನ್ ಹುಬ್ಬಳ್ಳಿ ಕಾರಟಗಿ. ಇನ್ನೂ ಚೇಂಜೇ ಮಾಡಿಲ್ಲ, ಕಾರಟಗಿ ಅಂತಲೇ ಇದೆ, ಸಿಂಧನೂರು ಅಂತ ಚೇಂಜ್ ಮಾಡಿಲ್ಲ ಬೋರ್ಡ್ನ. ಎಕ್ಸಾಕ್ಟ್ 2:40 ಡಿಪಾರ್ಚರ್ ಆಗ್ತಿದೆ ಸಿಂಧನೂರಿಂದ. ಹುಬ್ಬಳ್ಳಿಗೆ ಹೋಗ್ತಿದೆ ಫಸ್ಟ್. ಆ ಟ್ರೈನ್ ಕ್ಲಿಯರೆನ್ಸ್ ಕೊಡ್ತು ನೋಡಿ. ಐತಿಹಾಸಿಕ ದಿನ ಆಗಿರೋ ಸಿಂಧನೂರು ರೈಲ್ವೆ ಸ್ಟೇಷನ್ ಉದ್ಘಾಟನೆ ದಿನವೇ 2-2 ಟ್ರೈನ್ಗಳು ನೋಡ್ತಾ ಇರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಈ ಮಾರ್ಗದಲ್ಲಿ ಇದೇ ಫಸ್ಟ್ ಟೈಮ್ ನಾನು ಕ್ರಾಸಿಂಗ್ ನೋಡ್ತಾ ಇರೋದು. ಇಷ್ಟು ದಿನ ನಾನು 2-3 ವರ್ಷದಿಂದ ಓಡಾಡಿದ್ದೀನಿ ಅಂದ್ರೂ ಕ್ರಾಸಿಂಗೇ ನೋಡಿರಲಿಲ್ಲ ಈ ರೂಟಲ್ಲಿ. ಈ ಹಿಸ್ಟಾರಿಕಲ್ ಮೂಮೆಂಟ್ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಲೋಕೋ ರಿವರ್ಸಲ್ ಮಾಡ್ತಾ ಇದ್ದಾರೆ, ಇದೇ ಸಾಯಂಕಾಲ 5 ಗಂಟೆಗೆ ಯಶವಂತಪುರ ಹೊರಡುತ್ತೆ ಈ ಟ್ರೈನ್. ಇದೇ ಟ್ರೈನಲ್ಲೇ ನಾವು ಜರ್ನಿ ಮಾಡ್ತಾ ಇದ್ದೀವಿ ಸಂಜೆ. ಸೊ ಕಂಪ್ಲೀಟಾಗಿ ನೆಕ್ಸ್ಟ್ ಜರ್ನಿ ಡೀಟೇಲ್ಸನ್ನೆಲ್ಲ ಕೊಡ್ತೀವಿ. ಸುತ್ತ ಧೂಳು ಬರ್ತಾ ಇದೆ ನೋಡಿ.